ಅವನು ನಿಧಾನ ಇಲ್ವ ನೋಡ್ ಹೋಗಿ. ಆಯ್ತು ಗುರು. ಹೇಳ್ದೆ ಅಮ್ಮ, ಅವ್ರ ವಿಷಯಕ್ಕೆ ಹೋದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ದೆ ಅಮ್ಮ. ನನ್ನ ಮಾತು ಕೇಳಲಿಲ್ವೇ? ಕೇಳಲಿಲ್ಲ. ಇವನ್ ಕಣ್ಣಲ್ಲಿ ಏನೋ ಕಾಣಿಸ್ತಾ ಇದೆ. ಇವನ್ ಕೋಪ ತುಂಬಾ ವಿಚಿತ್ರವಾಗಿದೆಯಮ್ಮ. ಎಲ್ಲ ಜಾಗದಲ್ಲೂ ಇವನ್ನ ಹುಡುಕ್ತಾ ಇದ್ದಾರೆ. ಇವನ್ ಹೊರಗಡೆ ಕಾಣಿಸ್ಕೊಂಡ್ರೆ ಅಷ್ಟೇ. ಬೇಡ, ಇವನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗ್ಬಿಡಿ ಅಮ್ಮ. ಇವನ್ ಬದುಕಿದ್ರೆ ಸಾಕು, ಬದುಕಿದ್ರೆ ಸಾಕಮ್ಮ. ನನ್ನ ಮಗನ್ನ ಡಾಕ್ಟರ್ ಮಾಡೋಕೆ ಇಲ್ಲ ಕರ್ಕೊಂಡು ಬಂದೆ. ಈಗ ಪೇಷಂಟ್ ಆಗಿ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಹೆಸರು ಕೇಳಿದ್ರೆ ರಾಜ್ಯದಲ್ಲಿ ಗೊತ್ತಿಲ್ಲ ಅನ್ನೋರು ಯಾರೂ ಇಲ್ಲ. ಅಣ್ಣನ ಬಗ್ಗೆ ಕಡೆ ಮೈನಾರಿಟಿಗೆ ಬರಕ್ಕೂ ಮುಂಚೆನೆ ಮರ್ಡರ್ ಮಾಡಿ ಜೈಲಿಗೆ ಹೋದಂತ ಗುರು ಈಗ ರಾಜಭಾರ ಮಾಡುವಂತ ಸ್ಥಾನಕ್ಕೆ ಬಂದಿದ್ದಾರೆ. ಈ ಮಧ್ಯದಲ್ಲಿ ಜಾಸ್ತಿ ಮಾತಾಡ್ಲಿಲ್ಲ, ಎಲ್ಲದಕ್ಕೂ ಒಪ್ಕೋಬಿಟ. ಅಣ್ಣ, ಟಿವಿ ಪೂರ್ತಿ ನೀವೇ ಕಾಣಿಸ್ತಾ ಇದೀರಣ್ಣ. ಈ ವಿಷಯನ ಚರ್ಚೆ ಮಾಡೋದಿಕ್ಕೆ ಅದೇ ಪಾರ್ಟಿಗೆ ಸಂಬಂಧಪಟ್ಟ ಹಿರಿಯ ರಾಜಕಾರಣಿ ವೆಂಕಟರಾವ್ ಅವರು ಈಗ ನಮ್ ಜೊತೆ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೇಳಿ ವೆಂಕಟರಾವ್, ಇವ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು? ನೋಡಮ್ಮ, ಈ ಕಾಲದಲ್ಲಿ ಯಾರಿಗೆ ಯಾವ ಪದವಿ ಬೇಕಾದ್ರೂ ಕೊಡ್ತಾರೆ. ಅದ್ರಲ್ಲಿ ಆಶ್ಚರ್ಯ ಪಡುವಂತದ್ದೇನೂ ಇಲ್ಲ. ಮನೆಯಲ್ಲಿ ಆಸ್ತಿ ಅಂತಸ್ತು ಇದ್ರೆ ಸಾಕು, ಯಾರು ಬೇಕಾದ್ರೂ ಕುರ್ಚಿಲಿ ಕೂತ್ಕೋಬಹುದು. ಆದ್ರೆ ನಾನ್ ಮಾತ್ರ ಸುಮ್ನೆ ಇರಲ್ಲ. ಅವನಿಗೆ ಏನಾದ್ರೂ ಸೀಟ್ ಕೊಟ್ರೆ ಪಾರ್ಟಿ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಮಾಡೋದಿಕ್ಕೂ ಸಿದ್ಧವಾಗಿದ್ದೀನಿ. ರೆಕ್ಕೆ ಮುದ್ರಕೊಂಡ್ರೆ ಊಸುವಳ್ಳಿ ಆದ ಹಾಗೆ ರೌಡಿ ಆದ್ರೆ ರಾಜಕೀಯ ನಾಯಕರಾಗ್ತಾರೆ ಅನ್ನೋದು ನಿಜ ಆಗ್ತಾ ಇದೆ. ರೌಡಿಯಾಗಿ ಎಷ್ಟೋ ಕೊಲೆಗಳು, ಸೆಟಲ್ಮೆಂಟ್ ಮತ್ತು ದರೋಡೆ ಮಾಡಿರೋ ಅಂತ ಇವರು ನಾಳೆ ರಾಜಕೀಯಕ್ಕೆ MLA ಆಗಿ ಬಂದ್ರೆ ಇನ್ನೆಷ್ಟು ಅನ್ಯಾಯಗಳನ್ನ ಮಾಡಬಹುದು. ಒಬ್ಬ ಮನುಷ್ಯನ ಸಾಯಿಸಿ ಗಿಡ ನೆಡೋ ಅಭ್ಯಾಸ ಇರೋ ಗುರುನ ನೆನೆಸ್ಕೊಂಡ್ರೆ ನಮ್ ಕಣ್ಮುಂದೆ ಈ ದೊಡ್ಡ ಕಾಡೆ ಕಾಣಿಸುತ್ತೆ. ಇಂಥ ವ್ಯಕ್ತಿಗಳು ರಾಜಕೀಯಕ್ಕೆ ಬರಬಾರ್ದು ಅಂತಂದ್ರೆ ನೀವೆಲ್ಲರೂ ಚೆನ್ನಾಗಿ ಯೋಚನೆ ಮಾಡಬೇಕಾಗತ್ತೆ. ನಾವು ಗಿಡ ನೆಟ್ಟಿರೋದನ್ನೆಲ್ಲ ವಿಡಿಯೋ ಮಾಡವಳೆ, ನಾವು ಸಾಯಿಸಿರೋ ಕಥೆಗಳಲ್ಲಿ ಅರ್ಧ ಬಿಟ್ಬಿಟ್ಟವಳೆ, ಮಿಕ್ಕಿದ ಕತೆನ ನೇರವಾಗಿ ತೋರಿಸೋಣ. ಆ ಬಂಗಾರ ನೆತ್ಕೊಂಡ್ಬಾಮಾವ.